ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನಭಾಗ್ಯ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಇಂಥವರೆಗೂ ಡಿಸೆಂಬರ್ ತಿಂಗಳಲ್ಲಿ ಅನ್ನಭಾಗ್ಯ ಹಣ ನೀಡೋದಿಲ್ಲ, ಗ್ಯಾರಂಟಿ ತಂದರೂ ಅನ್ನಭಾಗ್ಯ ಯೋಜನೆ ಸಾಕಷ್ಟು ತೊಂದರೆ ಆಯಿತು. ಕೇಂದ್ರ ಸರ್ಕಾರ ಅಕ್ಕಿ ಪೂರೈಸ್ತೀವಿ ಅಂತ ಹೇಳಿದರು, ಬಟ್ ಪೂರೈಸಿರಂಗಿಲ್ಲ. ಹೀಗಾಗಿ ಕೊನೆಗೆ ಅಕ್ಕಿ ಸಿಗದ ಪರಿಣಾಮ ನಿಮಗೆ ಅಕ್ಕಿ 5 ಕೆಜಿ ಅಕ್ಕಿ ಬದಲು ಅಮೌಂಟನ್ನು ಕೂಡ ಹಾಕ್ತಾ ಇದ್ದಾರೆ. ಇಲ್ಲಿ ಯಾರು ಅಂತ್ಯೋದಯ ಹಾಗೂ ರೇಷನ್ ಕಾರ್ಡ್ ಹೊಂದಿರೋರು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸದೆ ಇದ್ದಲ್ಲಿ, ಈ ಥರ ಯಾವುದೇ ತಾಂತ್ರಿಕ ಸಮಸ್ಯೆ ಇದ್ದಲ್ಲಿ ಡಿಸೆಂಬರ್ ತಿಂಗಳಿನ ಅನ್ನಭಾಗ್ಯದ ಹಣವನ್ನು ವರ್ಗಾವಣೆ ಮಾಡಲು ಸಾಧ್ಯವಿಲ್ಲ ಅಂತೇಳಿ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಜಂಟಿ ಇಲಾಖೆ ನಿರ್ದೇಶಕ ಮೊಹಮ್ಮದ್ ಕೈಜಾರ್ ಅವರು ತಿಳಿಸಿದ್ದಾರೆ. ಇಲ್ಲಿ ಅಂತ್ಯೋದಯ ಆಗಿರ್ಬೋದು, ಅದೇ ರೀತಿ ರೇಷನ್ ಕಾರ್ಡ್ ಆಗಿರ್ಬೋದು, ಯಾರು ಆಧಾರ್ ಕಾರ್ಡನ್ನು ನಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿಲ್ಲ ಅವರಿಗೆ ಅದೇ ರೀತಿ ಯಾವುದೇ ರೀತಿ ತಾಂತ್ರಿಕ ಸಮಸ್ಯೆ ಅಂದರೆ ಒಂದು ಟೆಕ್ನಿಕಲ್ ಇಶ್ಯೂಸ್ ಆಗಿರುತ್ತೆ ಅಂಥವ್ರಿಗೆ ಡಿಸೆಂಬರ್ ತಿಂಗಳದ್ದು ಅನ್ನಭಾಗ್ಯ ಯೋಜನೆ ಅಡಿ ನೇಮ್ ಅಮೌಂಟ್ ಹಾಕ್ತಾಯಿದ್ರು. 5 ಕೆಜಿ ಅಕ್ಕಿ ಕೊಡ್ತಾರೆ, ಅದೇ ರೀತಿ ಇನ್ನು 5 ಕೆಜಿ ಅಕ್ಕಿ ಬದಲು ನಿಮಗೆ ಅಮೌಂಟ್ ಹಾಕ್ತಾಯಿದ್ರು, ಅದನ್ನು ವರ್ಗಾವಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ನಿರ್ದೇಶಕರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸದ್ಯ ನಿಮಗೆ ಗೊತ್ತಿರೋ ರಾಜ್ಯದಲ್ಲಿ ಯಾವುದೇ ರೀತಿ ಹೊಸದಾಗಿ ಅಂದರೆ ನೀವು ಹಾಕಿ ಪಡಿತರ ಚೀಟಿ ನೀಡ್ತಾ ಇಲ್ಲ, ಈಗ ಇದ್ದವರ ಪಡಿತರ ಚೀಟಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ನೀವು ಕೂಡಲೇ ಬ್ಯಾಂಕ್ಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಅಂತ ನೋಡಬೇಕಾಗುತ್ತೆ. ಅಂತ್ಯೋದಯ ಹಾಗೂ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿರುವವರು ಕೂಡಲೇ ಬ್ಯಾಂಕ್ಗೆ ತೆರಳಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆಯಲ್ಲ ಅನ್ನೋದು ನೀವು ಪರಿಶೀಲನೆ ಕೂಡ ಮಾಡ್ಕೋಬೇಕಾಗುತ್ತೆ. ಇದಷ್ಟೇ ಅಲ್ಲದೆ ನಿಮ್ಮ ಖಾತೆಯಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ, ನಿಮ್ಮ ಬ್ಯಾಂಕ್ ಅಕೌಂಟ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೆ ಅದನ್ನು ನೋಡ್ಕೋಬೇಕಾಗುತ್ತೆ, ಅದನ್ನು ಸರಿಪಡಿಸ್ಕೋಬೇಕಾಗುತ್ತೆ. ಅಥವಾ ಬ್ಯಾಂಕ್ಗೆ ಹೋಗಿ ನೀವು ಆಧಾರ್ ಜೋಡಣೆ ಆಗಿದ್ದಲ್ಲಿ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಆಗುವುದಿಲ್ಲ, ಅಂದರೆ ಆಧಾರ್ ಲಿಂಕ್ ಆಗಿಲ್ಲ, ಅದೇ ರೀತಿ ತಾಂತ್ರಿಕ ಸಮಸ್ಯೆ ಇದ್ದರೆ ನಿಮಗೆ ಯಾವುದೇ ಕಾರಣಕ್ಕಾಗೂ ನಿಮ್ಮ ಹಣ ಯಾವುದೇ ಕಾರಣಕ್ಕೂ ನಿಮಗೆ ಟ್ರಾನ್ಸ್ಫರ್ ಆಗೋದಿಲ್ಲ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಪಡಿತರ ಚೀಟಿಯಲ್ಲಿ ಒಂದಕ್ಕಿಂತ ಅಧಿಕ ಮುಖ್ಯಸ್ಥರ ಹೆಸರು ಇರಬಾರ್ದು, ಮುಖ್ಯಸ್ಥರ ಹೆಸರು ಇರದೇ ಇರ್ಬೋದು, ಅಥವಾ ಆಧಾರ್ ಸಂಖ್ಯೆಯನ್ನು ತಪ್ಪಾಗಿ ನಮೂದಿ ಮಾಡಿರ್ಬೋದು, ಬ್ಯಾಂಕ್ಗೆ ಈ KYC ಮಾಡಿಸಲೇ ಇರ್ಬೋದು. ಅಲ್ಲದೆ ಕಳೆದ 3-4 ತಿಂಗಳಲ್ಲಿ ಯಾರು ಇನ್ನೂ ಕೂಡ ಪಡಿತರ ಚೀಟಿಯನ್ನು ಪಡೆದುಕೊಂಡಿಲ್ಲ ಅವರಿಗೆಲ್ಲ ಹಣ ವರ್ಗಾವಣೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಯಾರು ಒಂದಕ್ಕಿಂತ 2 ಹೆಡ್ ಇರ್ತಾರೆ, ಮುಖ್ಯಸ್ಥರು ಹೆಸರು ಇರೋದಿಲ್ಲ, ಆಧಾರ್ ಕಾರ್ಡು ಕರೆಕ್ಟ್ ನಂಬರ್ ಇರೋದಿಲ್ಲ, ಬ್ಯಾಂಕ್ಗೆ ಲಿಂಕ್ ಆಗಿರೋದಿಲ್ಲ, ಈ KYC ಮಾಡಿರಲಿಲ್ಲ, ಅದೇ ರೀತಿ 4-5 ತಿಂಗಳಿಂದ ಯಾರು ಪಡಿತರ ತಗೊಂಡಿಲ್ಲ, ಅಂದರೆ ರೇಷನ್ ಅನ್ನು ಕೂಡ ತೆಗೆದುಕೊಂಡಿಲ್ಲ, ಇಂಥವ್ರಿಗೆ ಸಮಸ್ಯೆ ಆಗಿದೆ. ಹಾಗಾಗಿ ನಿಮ್ಮ ಪಡಿತರ ಚೀಟಿಯಲ್ಲಿ ಏನಾದರೂ ಸಮಸ್ಯೆ ಇದ್ದಲ್ಲಿ ಕೂಡಲೇ ಅದನ್ನು ಪರಿಹರಿಸಬೇಕಾಗುತ್ತೆ, ಕೂಡಲೇ ನೀವು ಸಾರ್ಟ್ ಔಟ್ ಮಾಡಿಕೊಂಡ್ರೆ ನಿಮಗೆ ಮಾತ್ರ ಡಿಸೆಂಬರ್ ತಿಂಗಳದ ಹಣವನ್ನು ಕೂಡ ಕ್ರೆಡಿಟ್ ಮಾಡ್ತಾರೆ, ಅಂದರೆ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ, ಇಲ್ಲಾಂದರೆ ಹಾಕೋದಿಲ್ಲ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಇದನ್ನು ಗಮನಿಸಿ.